ಸಾಧಾರಣ ಸಾಧಾರಣ ಚಿತ್ರಗಳು ಬೆರಳೆಣಿಕೆ ಅದಷ್ಟೇ ಯಾಕಂದರೆ ಒರಿಯರ್ದು ರಿಹಸಲ್ ನನ್ನ ಮೊದಲ ಚಿತ್ರ ಚಿತ್ರದ ಸೆಟ್ಟಲ್ಲಿ ಇಡ್ಲಿ ವಡೆ ತಿಂದದ ತಿಂದಂಥ ಸ ಸನ್ನಿವೇಶವೇ ಒರಿಯರ್ದು ರಿಹಸಲ್ ಸಿನಿಮಾದಿಂದ ಮೂಲಕ ನಡೆಯಿತು ನಂತರ ರಿಕ್ಷಾ ಡ್ರೈವರಲ್ಲಿ ಮಂತ್ರವಾದಿ ಪಾತ್ರ ಮಾಡಿದೆ ಅದರಲ್ಲಿ ಅಭಿನಯ್ ಸರ್ ಕೂಡ ಅಭಿನಯಿಸಿದರು ನೆಗೆಟಿವ್ ರೋಲಲ್ಲಿ ನಾನು ಅದರಲ್ಲಿ ಮಂತ್ರವಾದಿ ಕ್ಯಾರೆಕ್ಟರಲ್ಲಿ ಮಾಡುವಾಗ ಅವರೇ ಅವಿನಾಶ್ ಸರೇ ಹೇಳಿದರು ನಿಮ್ಮ ಕಣ್ಣು ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಳಸ್ಕೊಳ್ಳಿ ಅಂಥೇಳಿ ಇಷ್ಟು ಹನ್ನೆರಡು ವರ್ಷ ಕಾಯಬೇಕಾಯಿತು ಈ ಕಣ್ಣಿಂದಾಗಿ ಎಲ್ಲರೂ ಗುರುತಿಸ್ತಾರೆ ಈ ಕಣ್ಣು ದೇವರು ಕೊಟ್ಟ ವರ ಮೊದಲಾಗಿ ನಾಡಿನ ಸಮಸ್ತ ಕಲಾಭಿಮಾನಿಗಳಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಈ ಸಿನಿಮದ್ದು ಒಂದು ಅದ್ಭುತ ಯಶಸ್ಸು ಕಾಣ್ತಾ ಇದೆ ಈ ಸಿನಿಮಾ ನನಗೆ ಸಿಕ್ಕಿದ್ದು ಒಂದು ಅಚಾನಕ್ಕಾಗಿ ಸಿಕ್ಕಿದ್ದು ಏನಂದರೆ ನಾನು ಕಾವೂರಲ್ಲಿ ಇರಬೇಕಾದ್ರೆ ಒಂದು ಪದವಿ ನಂಗಡೆ ದೈವದ ನರ್ತಕರೊಬ್ಬರು ನನಗೆ ಕರೆ ಮಾಡಿದರು ರಿಷಬ್ ಸಾರ ಸಿನಿಮಾದಲ್ಲಿ ನಿಮಗೆ ಒಂದು ಚಾನ್ಸ್ ಇದೆ ಅಂತೇಳಿ ನಾನು ರಿಷಬ್ ಸಾರ ಸಿನಿಮಾದಲ್ಲಿ ನನಗೆ ಚಾನ್ಸ್ ಅಂದ ಆಶ್ಚರ್ಯ ಆಯಿತು ನಂತರ ಇವರು ನನ್ನ ಕಾವೂರಿಗೆ ಬಂದು ನನ್ನ ಜೊತೆ ಮಾತಾಡಿ ನನ್ನನ್ನು ಕರ್ಕೊಂಡೋಗಿ ಸಿನಿಮಾ ನಿರ್ದೇಶಕ ತಂಡದ ಜೊತೆ ಮಾತಾಡಿಸಿದರು ಮಾತಾಡಿಸಿ ವೀಡಿಯೋ ಎಲ್ಲ ಮಾಡಿಸಿ ಮಾಡಿಸಿದರು ನಂತರ ನಿರ್ದೇಶನ ತಂಡದಿಂದ ನನಗೆ ಕರೆ ಬಂತು ನೀವು ಮೀಸೆ ತೆಗಿಬೇಕಂತೇಳಿ ಸೊ ಅಲ್ಲಿಂದ ಶುರುವಾಯಿತು ಈ ಅಂತರದ ಜರ್ನಿ ಅಷ್ಟರವರೆಗೆ ನನಗೆ ಆ ಸೆಟ್ಟಿಗೆ ಹೋಗುವವರೆಗೆ ನನಗೆ ಆ ಟೈಟ್ಲ್ ಏನಂತ ಗೊತ್ತಿರಲಿಲ್ಲ ಸಟ್ಟಿಗೆ ಹೋದ ಮೇಲೆ ಕಾಂತಾರ ಅಂತ ಸಿನಿಮಾ ಅಂತ ಗೊತ್ತಾಗದು ನಾನು ಸಟ್ಟಿಗೆ ಏಳು ಗಂಟೆಗೆ ಹೋಗಿದ್ದೆ ಏಳು ಗಂಟೆಗೆ ಹೋಗುವಾಗ ಪ್ರೊಡಕ್ಷನ್ ಮ್ಯಾನೇಜರ್ ತ ಮಾತಾಡಿ ಅವರು ಹೇಳಿದರು ಮ್ಯಾ ಅವರಿಗೆ ಮೇಕಪ್ ಮಾಡಿಸಿ ಅಂಥೇಳಿ ಮೇಕಪ್ ಮಾಡಿಸುವಾಗ ವಿಗ್ ಮತ್ತು ಒಂದು ಟವಲ್ ಥರ ಒಂದು ಸಣ್ಣ ಬಟ್ಟೆ ವೈಟ್ ಇದು ಕೊಟ್ಟಿರು ನನಗೆ ಆಶ್ಚರ್ಯತೆ ಪಾತ್ರ ಏನು ಎಂಥ ಎತ್ತ ಏನು ನನಗೆ ವಿಷಯವೇ ಗೊತ್ತಿಲ್ಲ ನಂತರ ಮೇಕಪ್ ಆದಮೇಲೆ ರಿಷಬ್ ಸರ್ಗೆ ನಾನು ನನ್ನ ಕಾಸ್ಟ್ಯೂಮ್ ಎಲ್ಲ ತೋರಿಸಿದೆ ತೋರಿಸುವಾಗ ಅವರು ಅವರ ಸಹಾಯಕ ನಿರ್ದೇಶಕರಿಗೆ ತೋರಿಸಿದರು ಪಾತ್ರದ ಬಗ್ಗೆ ತಿಳಿಸಿ ಅಂತೇಳಿ ಅವರು ಸಹಾಯಕ ನಿರ್ದೇಶಕರು ಪಾತ್ರದ ಬಗ್ಗೆ ನನಗೆ ವಿಶ್ಲೇಷಿಸಿದರು ನಂತರ ನಾವು ಆ ಪಾತ್ರ ಮಾಡೋ ಶೂಟಿಂಗ್ ನಡೆಯುವಾಗ ಒಂದು ಸಣ್ಣ ಮೌಂಟೇಜಸ್ ತೆಗೀತಾ ಇದ್ದರು ಶೂಟ್ ಮಾಡ್ತಾಯಿದ್ರು ನನಗೆ ಅರ್ಥ ಆಗಲಿಲ್ಲ ಯಾಕಂದರೆ ಸ್ಕ್ರಿಪ್ಟಲ್ಲೇ ಡೈಲಾಗ್ ಎಲ್ಲ ಇತ್ತು ಡೈಲಾಗ್ ಕೊಡ್ತಾ ಇಲ್ಲ ಯಾಕೆ ಅಂಥೇಳಿ ಈ ಮೌಂಟೇಜ್ ಎಲ್ಲ ಶೂಟ್ ಆದಮೇಲೆ ಆರು ಗಂಟೆ ನಂತರ ಪ್ಯಾಕಪ್ ಆಯಿತು ನಾನು ಕೇಳಿದೆ ಸರ್ ಅದು ಡೈಲಾಗ್ ತೆಗಿಲಿಲ್ಲಲ್ಲ ಸರ್ ಅಂತ ಕೇಳುವಾಗ ಇಲ್ಲ ಅದು ಇದನ್ನು ನಿಮಗೆ ನಾಳೆಗೆ ನೀವು ಕುಂದಾಪುರಕ್ಕೆ ಬರಬೇಕು ಕೆರಡಿಗೆ ಬರಬೇಕು ಕೆರೆಟಿಗೆ ಬರಬೇಕಂತ ಹೇಳಿದ ತಕ್ಷಣ ನನಗೆ ಆಶ್ಚರ್ಯ ಆಯಿತು ನಾನು ಇಲ್ಲಿಂದ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೊರಡೋದು ಹೇಗೆ ಏನು ಎತ್ತ ಅಂತ ನನಗೆ ಗೊತ್ತೇ ಇರಲಿಲ್ಲ ಮೊದಲಾಗಿ ನನ್ನಲ್ಲಿ ವೆಹಿಕಲ್ ಇಲ್ಲ ಹಾಗಾಗಿ ಆಶ್ಚರ್ಯ ಆಯಿತು ನಮ್ಮದು ಪ್ರೊಡಕ್ಷನ್ ಮ್ಯಾನೇಜರ್ ಸರ್ ಹತ್ರ ಹೇಳಿದೆ ಸರ್ ಹಿಂಗೆ ಪ್ರಾಬ್ಲಮ್ ಇದೆ ಸರ್ ಅಂತೇಳಿ ನೀವು ಅದಕ್ಕೆಲ್ಲ ತಲೆ ಬಿಸಿ ಮಾಡ್ಕೊಳ್ಲಿಕ್ಕಿಲ್ಲ ನಿಮ್ಮ ಲೊಕೇಶನ್ಗೆ ಕಾರ್ ಬರುತ್ತೆ ಐದುವರೆ ಗಂಟೆಗೆ ಪಿಕಪ್ ಮಾಡ್ತಾರೆ ಸ್ಪಾಟ್ಗೆ ಬಿಡ್ತಾರೆ ನನಗೆ ಆಯಿತು ನನ್ನಂಥ ಕಲಾವಿದನಿಗೂ ಒಂದು ಶೂಟಿಂಗ್ ಸಿನಿಮಾ ಶೂಟಿಂಗಲ್ಲಿ ಒಂದು ಕಾರು ಬರುತ್ತೆ ಅಂತೇಳಿ ಆಶ್ಚರ್ಯ ಆಯಿತು ಮತ್ತು ಅಲ್ಲಿಯ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಂದರೆ ಸಹಾಯಕ ನಿರ್ದೇಶಕರಾಗಲಿ ಅಥವಾ ನಿರ್ದೇಶಕರಾಗಲಿ ಪ್ರೊಡಕ್ಷನ್ ಮ್ಯಾನೇಜರಾಗಲಿ ಆಗಲಿ ನಮ್ಮನ್ನು ನಡೆಸಿಕೊಂಡ ರೀತಿ ಅದ್ಭುತವಾಗಿತ್ತು ಹಾಗಾಗಿ ನಮಗೆ ಯಾವುದೇ ಮನೆ ಬಿಟ್ಟು ಬಂದಂಥ ಅನುಭವ ಏನೂ ಆಗಿರಲಿಲ್ಲ ಮನೆಯಲ್ಲೇ ಇದ್ದೇವೆ ಅಂತ ಇರುವಂಥ ಅನುಭವ ಇತ್ತು ಮತ್ತು ಖುಷಿಯ ವಾತಾವರಣ ಎಲ್ಲೂ ಕೂಡ ಎಲ್ಲೂ ಕ ಆ ಕಾಡಿನಲ್ಲಿ ಬೊಬ್ಬೆ ಇಲ್ಲ ನಾವು ಶೂಟಿಂಗಿಗೆ ಬಂದಿದ್ದೇವೆ ಅವರವರ ಕೆಲಸ ಅವರವರು ಇದ್ದರು ಮತ್ತು ನಿಷ್ಠೆ ಶ್ರದ್ಧೆ ಭಕ್ತಿಯಿಂದ ಶೂಟಿಂಗ್ ಕೂಡ ನಡೀತಿತ್ತು ನಾನು ಕೆರಡಿಯಲ್ಲಿ ಮೇಕಪ್ ಹಾಕಿದ ನಂತರ ನಾನು ಚಪ್ಪಲಿ ಕೂಡ ಹಾಕಿರಲಿಲ್ಲ ಸ್ಟ್ರಿಕ್ಟ್ಲಿ ಆರ್ಡ್ರ್ ಇತ್ತು ಚಪ್ಪಲಿ ಹಾಕಬಾರ್ದು ಹಾಂ ಅದರ ಬಗ್ಗೆ ಹೇಳುವುದಾದರೆ ಅದಕ್ಕೆ ರಿಷಬ್ ಸರ್ ತುಂಬ ಸಲಹೆ ಕೊಟ್ಟಿದ್ದಾರೆ ಎಷ್ಟು ಅಂದರೆ ಅದು ನನಗೆ ಹೇಳಲಿಕ್ಕೆ ಆಗುವುದಿಲ್ಲ ಅವರು ಮಾಡುವಾಗ ಅವರ ಮುಖವನ್ನೇ ನೋಡ್ತಾ ಇದ್ದೆ ನಾನು ಅವರು ಹೇಗೆ ಮಾಡ್ತಾರೆ ಅಂತೇಳಿ ಅದಕ್ಕಿಂತ ಒಂದು ಒಂದು ಪಾಯಿಂಟ್ ಆದರೂ ಜಾಸ್ತಿ ಬರಬೇಕಂದ್ರೆ ನನ್ನಲ್ಲಿ ಒಂದು ಉತ್ಸುಕತೆ ಇತ್ತು ಇದು ಎರಡು ಮಿಕ್ಸ್ ಆಗಿ ಈ ಪಾತ್ರ ಅದ್ಭುತವಾಗಿ ಬಂದಿದೆ ಹಾಗೂ ಈ ಆ ಪಾತ್ರಕ್ಕೆ ದೈವದ ಕೃಪೆ ಕೂಡ ಸಾರಿ ಸರ್ ಆ ಪಾತ್ರವನ್ನು ಅಲ್ಲೇ ಮಾಡೋದರಲ್ಲದೆ ಬೇರೆ ಕಡೆ ಎಲ್ಲಿ ಮಾಡಲಿಕ್ಕೆ ನನಗೆ ಆಗುವುದೇ ಇಲ್ಲ ಏನೋ ಗೊತ್ತಿಲ್ಲ ಆ ಡೈಲಾಗ್ ಕೂಡ ಸರಿಯಾಗಿ ನೆನಪು ನೆನಪು ಕೂಡ ಬರ್ತಾ ಇಲ್ಲ ನಾನು ಬಗ್ಗೆ ಆಗಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಇದ್ದೆ ಈಗ ಸದ್ಯಕ್ಕೆ ಸದ್ಯಕ್ಕೊಂದು ನಾಲ್ಕು ವರ್ಷಗಳಿಂದ ನಾನು ಬಿಟ್ಟುಬಿಟ್ಟಿದ್ದೀನಿ ಯಾಕಂದರೆ ನಾನು ಇತ್ತೀಚಿಗೆ ಈ ಸಿನಿಮಾಗಳು ನಾಟಕಗಳಲ್ಲಿ ಅಭಿನಯಿಸ್ತಾ ಇರುವಾಗ ಕಂಡಕ್ಟ್ರ್ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಬಿಟ್ಟುಬಿಟ್ಟಿದ್ದೀನಿ ನಂತರ ಒಂದು ನನ್ನದೇ ಆದ ಒಂದು ಸಣ್ಣ ಒಂದು ಬಿಸ್ನೆಸ್ ಮಾಡಿಕೊಂಡಿದ್ದೆ ಆ ಕೊರೋನಾದಿಂದಾಗಿ ಆ ಬಿಸ್ನೆಸ್ ಕೂಡ ಮೊಟಕು ಮಟಕುಗೊಂಡಿತು ನಂತರ ನಾನು ಯಾವುದೇ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ನಾಟಕಗಳೆಲ್ಲ ಇತ್ತು ನಡೀತಾ ಇತ್ತು ಆದಾಗ ಇವರು ಮುಖೇಶ್ ರವರಿಂದ ಕರೆ ಬಂತು ಮತ್ತು ಎಲ್ಲವೂ ಪವಾಡ ಸರಿ ನಿಮ್ಮ ಈ ವೃತ್ತಿಜೀವನ ಹಿಂದಿನ ನಾನು ಮಂಗಳೂರಲ್ಲಿ ತಿಂಗಳಿಗೆ ಹದಿನೈದು ಡ್ಯೂಟಿ ಒಂದು ಮಧ್ಯಾಹ್ನದಿಂದ ಒಂದು ಮಧ್ಯಾಹ್ನ ಈ ಮಧ್ಯಾಹ್ನದ ನಂತರದ ಸಮಯವನ್ನು ಹೇಗೆ ವ್ಯಯ ಮಾಡುವುದಂತೇಳಿ ನನಗೆ ಒಳೆ ಇರಲಿಲ್ಲ ಆಗ ನನಗೆ ತಲೆಗೆ ಹೋದದ್ದೇ ರಂಗಭೂಮಿ ಅಲ್ಲಿ ಇಲ್ಲಿ ರಂಗಭೂಮಿಯಲ್ಲೆಲ್ಲ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ನಂತರ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ನಂತರ ಈಗ ತುಳುವೆರ ತುಡರ್ ಸುರತ್ಕಲ್ಲ ಎಂಬ ತಂಡದಿಂದ ಒಂದು ನೆಗೆಟಿವ್ ರೋಲ್ ಆರ್ಟಿಸ್ಟ್ ಸಪೋರ್ಟಿಂಗ್ ರೋಲ್ ಆರ್ಟಿಸ್ಟ್ ಮಾಡ್ತಾ ಇದ್ದೇನೆ